ಅದಕ್ಕೋಸ್ಕರ ಅಧಿಕಾರ ಬರಬೇಕು ಕಾಂಗ್ರೆಸ್ ಪಕ್ಷ. ಈಗ ಭಾರತೀಯ ಜನತಾ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 8ನೇ ವರ್ಷ. ಯಾವುದಾದ್ರೂ ವರ್ಗದ ಜನರು, ರೈತರಿರ್ಬೋದು, ಬಡವರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಮಹಿಳೆಯರಿರ್ಬೋದು, ಕಾರ್ಮಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ನಿರುದ್ಯೋಗಿ ಜನ ಇರ್ಬೋದು, ಯಾರಾದರೂ ಕೂಡ ಇವತ್ತು ತೃಪ್ತಿ ಪಡ್ತಕ್ಕಂಥ ರೀತಿಯಲ್ಲಿ ಆಡಳಿತ ನಡೆಸಿದರ ಹೋಲಿ, ದೇಶದ ಆರ್ಥಿಕ ಪರಿಸ್ಥಿತಿ ಏನಾದರೂ ಸುಧಾರಣೆ ಮಾಡಿದರ, ಹಾಳಾಗೋಗುತ್ತದೆ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ, 53,11,000 ಕೋಟಿ ರೂಪಾಯಿ ಇತ್ತು. ಇವತ್ತೆಷ್ಟಿದೆ ಗೊತ್ತಾ ಸಾಲ? 8 ವರ್ಷದಲ್ಲಿ 7 ವರ್ಷ ಆಯ್ತು, ಬಂತು ಮೇ ತಿಂಗಳಿಗೆ 8 ವರ್ಷ ಆಗುತ್ತೆ, 135,78,000 ಕೋಟಿ, 135,78,000 ಕೋಟಿ. ಇದು ನರೇಂದ್ರ ಮೋದಿ ಕಡು ಕಟ್ಟಾಕಿರೋದು. ಸಬ್ಕ ಸಾಲ್ ಸಬ್ಕ ವಿಕಾಸ್ ಏನ್ ಭಾಷಣ ಮಾಡದ್ದೇ ಮಾಡುತ್ತೆ. ರೈತರು 1 ವರ್ಷಕ್ಕಿಂತ ಹೆಚ್ಚು ಧರಣ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಚಳವಳಿ ಮಾಡಿದ್ರು. ನಮ್ಮ ಮೇಲೆ ಮಾಡಿರ್ತಕ್ಕಂಥ ಕಾಯ್ದೆಗಳು, ರೈತ ವಿರೋಧಿ ಕಾಯ್ದೆಗಳಿದ್ದಾವೆ, ಕಾರ್ಪೊರೇಟ್ ಬಾಡಿ ಪರವಾಗಿದ್ದಾವೆ, ಅದನ್ನು ವಾಪಸ್ ತಗೊಳ್ಳಿ, ರೈತರು ಹಾಳಾಗ್ಬಿಡ್ತಾರೆ ಅಂತೇಳಿ 1 ವರ್ಷ 1 ತಿಂಗಳು ಚಳವಳಿ ಮಾಡಿದ್ರು. ಆಮೇಲೆ 702 ಜನ ಸತ್ರು ರೈತರು. ಎಷ್ಟು ಜನ? 702 ಜನ ಸತ್ರು. ಆಮೇಲೆ ವಿಧಿ ಇಲ್ಲೇನೆ ಅನಿವಾರ್ಯವಾಗಿ ಆ ಕಾನೂನುಗಳನ್ನು ವಾಪಸ್ ತಗೊಳ್ತಾರೆ. ಇಟ್ಸ್ ಎ ಗ್ರೇಟ್ ಸೆಟ್ ಬ್ಯಾಕ್ ಟು ಬಿಜೆಪಿ, ಇಟ್ಸ್ ಎ ವಿಕ್ಟರಿ ಆಫ್ ಫಾರ್ಮರ್ಸ್. ನರೇಂದ್ರ ಮೋದಿ ಅವರು ಮನ ಮರ್ಯಾದೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಅವರು ಮನ ಮರ್ಯಾದೆನೇ ಇಲ್ಲ, ವಾಪಸ್ ತಗೊಂಡಂತೂ ಅದು ಒಂದು ವಿಕ್ಟರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾವೆ ಅವರು. ಇಟ್ಸ್ ಎ ವಿಕ್ಟರಿ ಫಾರ್ ಫಾರ್ಮರ್ಸ್. ಇಂಥ ಕೆಟ್ಟ ಸರ್ಕಾರ, ನಾನು ಸುಮಾರು 40 ವರ್ಷಗಳಿಂದ ರಾಜಕಾರಣದಲ್ಲಿದ್ದೀನಿ, ಸಕ್ರಿಯ ರಾಜಕಾರಣದಲ್ಲಿದ್ದೀನಿ, ಇಂಥ ಕೆಟ್ಟ ಸರ್ಕಾರ ಯಾವಾಗ ಬಂದಿರಲಿಲ್ಲ. ಕರ್ನಾಟಕದಲ್ಲಂತೂ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿರಲಿಲ್ಲ. ಈಗ ನೋಡಿ, ಯಾವುದೇ ಅಪಾಯಿಂಟ್ಮೆಂಟ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಪೋಸ್ಟಿಂಗ್ ಇರ್ಬೋದು, ದುಡ್ಡಿಲ್ಲದೆ ನಡೆಯಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.